ಈಗ ನೋಡಿ ಈಗ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆ ಇತ್ತೀಚೆಗೆ ಅಕಾಲಿಕವಾದಂಥ ಮಳೆ ಬರ್ತಾ ಇರ್ತಕ್ಕಂಥದ್ದು ನೋಡಿದಾಗ ರೈತ ಯಾವ ಸಮಯದಲ್ಲಿ ಯಾವ ಕ್ರಾಪ್ ಹಾಕಬೇಕು ಬೆಳೆ ಬೆಳೀಬೇಕು ಆ ಬೆಳೆ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಇವತ್ತು ಟೋಟಲಿ ಇವತ್ತು ಆ ಒಂದು ಬೆಳೆ ಬೆಳೆದಾಗ ನನಗೆ ಅದರಿಂದ ಲಾಭ ಬರುತ್ತೆ ಇಲ್ಲ ಬೆಳೆ ಉಳಿಸ್ತೀನಿ ಅಂತಕ್ಕಂಥ ನಂಬಿಕೆನೇ ಹೋಗ್ತಾ ಇದೆ ರೈತನಿಗೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈಗ ನೋಡಿ ಭತ್ತ ಕಟಾವು ಸೀಸನ್ನು ಈಗ ಅಕಾಲಿಕವಾಗಿ ಯಾವುದೋ ಸೈಕ್ಲೋನ್ ಮಳೆ ಅಂತೇಳಿ ಈಗ ಮಳೆ ಪ್ರಾರಂಭ ಆಗಿದೆ ಕಟಾವು ಮಾಡಿದಂಥ ಭತ್ತದ ಪರಿಸ್ಥಿತಿ ಏನಾಗಬೇಕು ಹುಬ್ಬಳ್ಳಿ ಗದಗ ಭಾಗದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ ಅದೊಂದು ಸ್ವಲ್ಪ ದಿವಸ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕು ಕೋಲ್ಡ್ ಸ್ಟೋರೇಜ್ಗಳಿಲ್ಲ ಇದು ಎಪ್ಪತ್ತೈದು ವರ್ಷಗಳ ನಂತರವೂ ನಾವು ಕಾಣ್ತಾ ಇರತಕ್ಕಂಥ ರೈತರ ಬದುಕು ಅದಕ್ಕೋಸ್ಕರಲೆ ರೈತರಿಗೋಸ್ಕರವಾಗಿ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಗೂಡನ್ಗಳಾಗಬೇಕು ಯಾವ ರೀತಿ ಕೋರ್ಸ್ ಶ್ಟೋರೇಜನ್ನು ತೆರೀಬೇಕು ಯಾವ ರೀತಿ ರೈತ ಬೆಳೆದಂಥ ಬೆಳೆಗೆ ಸರ್ಕಾರವೇ ಇಂಟರ್ಫಿಯರೆನ್ಸ್ ಆಗಿ ಯಾವ ರೀತಿ ಅವನಿಗೆ ಬೆಲೆ ನಿಗದಿ ಆಗಬೇಕು ಈ ಹತ್ತು ಹಲವಾರು ಯೋಜನೆಗಳು ಇಸ್ರೇಲ್ದು ನಾನು ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಇದನ್ನು ಪದಾರ್ಥಗಳನ್ನು ಬೆಳೀತಕ್ಕಂಥದ್ದು ಇದಕ್ಕೆ ಚಾಲನೆ ಕೊಡಬೇಕು ಅಂತಲೇ ಒಂದು ಮುನ್ನೂರು ಕೋಟಿ ಹಣನೂ ದುಡ್ಡಿಟ್ಟಿದ್ದೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಆದರೆ ಅದನ್ನೆಲ್ಲ ಡೈವರ್ಟ್ ಮಾಡಿದ್ರು ಸರ್ಕಾರ ಬೇರೆ ಬೇರೆ ರೀತಿ ಅದನ್ನು ಬೇರೆ ಇಲಾಖೆಗಳು ವರ್ಗಾವಣೆ ಮಾಡಿ ಅದು ಯಾವುದನ್ನು ಮುಂದುವರಿಸ್ಲಿಲ್ಲ ಅದರಿಂದ ಇವತ್ತು ಐದು ವರ್ಷದ ಸರ್ಕಾರ ನನ್ನ ಕೈನಲ್ಲಿ ಈ ನಾಡಿನ ಜನತೆಗೆ ನಾನು ಕೇಳ್ತಾ ಇರತಕ್ಕಂಥ ಉದ್ದೇಶವೇ ಈ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಐದು ವರ್ಷದಲ್ಲಿ ಪೂರ್ಣಗೊಳಿಸಿ ರೈತನಗ ರೈತನಿಗೆ ಇರಷ್ಟೇ ಅಲ್ಲ ಪೋಷಕರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಮತ್ತು ಉದ್ಯೋಗದ ಸಮಸ್ಯೆಗಳಿಗೆ ಈ ಐದು ಕಾರ್ಯಕ್ರಮಗಳ ಮುಖಾಂತರ ಐದು ವರ್ಷದಲ್ಲಿ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ಲಿಕ್ಕೆ ಇದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಯೋಜನೆಗಳಿದವು ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ ನಮ್ಮ ಸರ್ಕಾರದ ಇತ್ತೀಚಿನ ನಡವಳಿಕೆಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಲ್ಲ ಘೋಷಣೆ ಮಾಡ್ತಾರೆ ಕಾರ್ಯಕ್ರಮಗಳನ್ನು ಘೋಷಣೆಗಳು ಕ ಜನಗಳಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಇದು ಪರಿಸ್ಥಿತಿಗಳು ಇವತ್ತು ಸರ್ಕಾರ ಉಚಿತವಾಗಿ ಇದು ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಉಪಕರಣಗಳನ್ನು ಬಾಡಿಗೆ ಕೊಡ್ತೀವಿ ಕಡಿಮೆ ಬಾಡಿಗೆಗೆ ಅಂತ ಹೇಳ್ತಾರೆ ಆದರೆ ಅವ್ರೆ ರೈತರು ತಗೊಳಕ್ಕೆ ಹೋದರೆ ಅಲ್ಲೂ ಸಹ ಲಂಚ ರೂತ್ ಕೊಡಬೇಕು ಯಾವನು ಶ್ರೀಮಂತ ಇರ್ತಾನೆ ಬಲಾಢ್ಯ ಇರ್ತಾನೆ ಇಲ್ಲ ಒಬ್ಬ ಎಮ್ ಎಲ್ ಎ ಕೈಲಿ ಫೋನ್ ಮಾಡಿಸ್ತಾನೆ ಅವರಿಗೆ ಅದು ಉಪಕರಣ ಸಿಗುತ್ತೆ ಬೇಗ ಏನು ಇಲ್ಲದೆ ಬಡವ ಕೇಳಕ್ಕೆ ಹೋದರೆ ಅಷ್ಟೊಳಗೆ ಅವನು ಮುಂಗಾರಿನ ವ್ಯವಸಾಯ ಮಾಡ್ತಕ್ಕಂಥದ್ದು ಇಂಗಾಲ ವ್ಯವಸಾಯ ಮಾಡ್ತಕ್ಕಂಥ ಅವಧಿನೇ ಮುಗಿದೋಗಿರ್ತದೆ ಇದು ಇರ್ತಕ್ಕಂಥ ವಾಸ್ತವಾಂಶಗಳು ಸಿಬ್ಬಂದಿಗಳು ಇವತ್ತು ರೈತನಿಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಯಾವೊಂದು ತಿಳುವಳಿಕೆ ಮೂಡಿಸ್ಬೇಕು ರೈತನಿಗೆ ಆ ರೀತಿಯ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ ಇದು ಇವೆಲ್ಲ ಸೆಟ್ರೇಟ್ ಆಗಬೇಕಾಗಿರ್ತಕ್ಕಂಥದ್ದು ಮೊದಲು ಇಲ್ಲದೇ ಇದ್ರೆ ಸುಮಾರು ಬರೀ ಯೋಜನೆಗಳನ್ನು ಘೋಷಣೆ ಮಾಡಿ ಅದು ಬರೀ ಬಜೆಟ್ ಬುಕ್ದಲ್ಲಿ ಇಡ್ತಾ ಇಡ್ತಾ ಇಡೋದ್ರಿಂದ ರೈತನಿಗೆ ಯಾವುದೇ ರೀತಿ ಅನುಕೂಲಗಳಾಗಲ್ಲ